ರಾಜ್ಯದಲ್ಲಿ ಇವತ್ತು 6ನೇ ದಿನಕ್ಕೆ ಭಾರತ ಜೋಡೋ ಯಾತ್ರೆ ಆರಂಭ ಆಗಿದೆ ಈ ನಡುವೆ ಇವತ್ತು ಡಿಕೆ ಬ್ರದರ್ಸ್ ಗೆ ಇಡಿ ಶಾಕ್ ಕೊಟ್ಟಿದೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನೆನ್ನೆ ಸಮನ್ಸ್ ಅನ್ನು ಜಾರಿ ಮಾಡಿತ್ತು ಇಡಿ ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡಿಕೆ ಬ್ರದರ್ಸ್ ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಜಾರಿ ಮಾಡಿತ್ತು ಇತ ಜೋಡೋ ಯಾತ್ರೆ ಅತ ಡಿಕೆ ಶಿಗೆ ಇಡಿ ವಿಚಾರಣೆ ಕಳೆದ ವಿಚಾರಣೆಯಲ್ಲಿ ಕೆಲ ದಾಖಲೆಗಳನ್ನು ಅಧಿಕಾರಿಗಳು ಕೇಳಿದ್ರು ಅದು 35 ವರ್ಷಗಳ ಹಿಂದಿನ ದಾಖಲಾಗಿತ್ತು ಆ ದಾಖಲೆಗಳನ್ನು ತಕ್ಷಣವೇ ಸಲ್ಲಿಸಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಡಿಕೆ ಬ್ರದರ್ಸ್ ಗೆ ಕೇಳಿದ್ರು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಏನಾದರೂ ಎನ್ಕ್ವೈರಿ ಮಾಡುವ ವಿಚಾರವಾಗಿ ಇವತ್ತು ಮತ್ತೆ ಇಡಿ ಇಂದ ಕೆಪಿಸಿಸಿ ಅಧ್ಯಕ್ಷರ ಎನ್ಕ್ವೈರಿ ನಡೆಯುತ್ತೆ ಬೆಳಗ್ಗೆ 11 ಗಂಟೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಹಾಗೂ ಸಂಸದ ಡಿಕೆ ಸುರೇಶ್ ಅವರ ವಿಚಾರಣೆಯನ್ನು ಮಾಡಲಿದ್ದಾರೆ ಇಡಿ ಅಧಿಕಾರಿಗಳು ಇತ ರಾಜ್ಯದಲ್ಲಿ ಭಾರತ ಜೋಡೋ ಯಾತ್ರೆ ನಡೀತಾ ಇದ್ರೆ ಅತ ದೆಹಲಿಯಲ್ಲಿ ಇಡಿ ಕಚೇರಿಯಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ ಅಂದ್ರೆ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಡಿ ಅಧಿಕಾರಿಗಳಿಂದ ಡಿಕೆ ಬ್ರದರ್ಸ್ ನ ಎನ್ಕ್ವೈರಿ ಕೂಡ ಮಾಡ್ತಾರೆ ಅಂದ್ರೆ ಕಳೆದ ಬಾರಿ ವಿಚಾರಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ 35 ವರ್ಷಗಳ ಹಿಂದಿನ ಕೆಲವೊಂದು ದಾಖಲೆಗಳನ್ನು ಕೇಳಿದ್ರು ಈಗ ಆ ವಿಚಾರವಾಗಿ ಅಥವಾ ಬೇರೆಯ ವಿಚಾರವಾಗಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ಜಗದೀಶ್ ಇವತ್ತು 11 ಗಂಟೆಗೆ ವಿಚಾರಣೆ ಆರಂಭ ಆಗುತ್ತೆ 35 ವರ್ಷಗಳ ಹಿಂದಿನ ದಾಖಲೆ ವಿಚಾರವಾಗಿ ವಿಚಾರಣೆ ನಡೆಯುತ್ತೆ ಅಥವಾ ಬೇರೆ ಯಾವ ವಿಚಾರವಾಗಿ ವಿಚಾರಣೆ ನಡೆಯಬಹುದು ಜಗದೀಶ್ ನಾಗೇಂದ್ರ ಬಾಬು ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅವರಿಗೆ ಇಬ್ಬರಿಗೂ ಸಹಿತ ಇವತ್ತು ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನು ಸಹಿತ ಕೊಟ್ಟಿದ್ದಾರೆ ಇದಕ್ಕೆ ಮೂಲವಾದಂತ ಕಾರಣ ಕಳೆದ ಕೆಲವು ದಿವಸಗಳ ಹಿಂದೆ ಡಿಕೆ ಶಿವಕುಮಾರ್ ಅವರಿಗೆ ಇಡಿ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳು ದಾಖಲಿಸಿಕೊಂಡಿರತಕ್ಕಂತ ಪ್ರಕರಣದ ಆಧಾರದ ಮೇಲೆ ತದನಂತರ ಅದನ್ನ ಇಡಿಗೆ ಕನ್ವರ್ಟ್ ಇಡಿಗೆ ಟ್ರಾನ್ಸ್‌ಫರ್ ಮಾಡಿರುವಂತ ಪ್ರಕರಣ ಎರಡನೇ ಪ್ರಕರಣ ಇಡಿಗೆ ಟ್ರಾನ್ಸ್‌ಫರ್ ಮಾಡಿರುವಂತದ್ದು ಅದರ ಆಧಾರದ ಮೇಲೆ ಅವರಿಗೆ ಎನ್ಕ್ವೈರಿಯನ್ನು ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಈ ಒಂದು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಅಂದ್ರೆ ಮೂಲ ಅವರ ಹುಟ್ಟಿದ ಊರಿದೆಲ್ಲ ದೊಡ್ಡ ಆಲದಹಳ್ಳಿ ಆ ದೊಡ್ಡ ಆಲದಹಳ್ಳಿಯಲ್ಲಿ ಒಂದು ಇಂದಿರಾ ಒಂದು ಟ್ಯಾಕಿಸ್ ಅನ್ನು ತೆಗೆಯಲಾಗುತ್ತೆ ಇಂದಿರಾ ಟ್ಯಾಕಿಸ್ ನ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡಬೇಕು ಅಂತ ಕಳೆದ ಬಾರಿಯ ವಿಚಾರಣೆ ಸಂದರ್ಭದಲ್ಲೇ ಕೇಳಿದ್ರು ಅದು ಬರೋಬ್ಬರಿ 35 ವರ್ಷಗಳ ಹಿಂದಿನ ದಾಖಲೆಗಳನ್ನು ಕೇಳಿದ್ರು ಮತ್ತೆ ಅದಾದ ನಂತರ ಯಂಗ್ ಇಂಡಿಯಾ ಟ್ರಸ್ಟ್ ಗೆ ಏನಂದ್ರೆ ಡಿಕೆ ಶಿವಕುಮಾರ್ ಆಗಿರಬಹುದು ಮತ್ತೆ ಡಿಕೆ ಸುರೇಶ್ ಆಗಿರಬಹುದು ಇಬ್ಬರು ಸಹಿತ ಒಟ್ಟು 25 ಲಕ್ಷ ರೂಪಾಯಿಗಳು ಹೆಚ್ಚಿನ ಹಣವನ್ನ ಏನಂದ್ರೆ ಹಣ ಕೊಟ್ಟಿರ್ತಾರೆ ಆ ಹಣದ ಬಗ್ಗೆಯೂ ಸಹಿತ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡಿ ಅನ್ನುವಂತ ಮಾಹಿತಿಯನ್ನು ಕಳೆದ ಬಾರಿಯೇ ಕೇಳಿದ್ರು ಆದರೆ ದಾಖಲೆಗಳು ಇಲ್ಲದ ಸಂದರ್ಭದಲ್ಲಿ ಮತ್ತೆ ಅದರ ಜೊತೆಗೆ ಏನಂದ್ರೆ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅವರ ಆಡಿಟರ್ ಗೂ ಸಹಿತ ಹುಷಾರಿಲ್ಲದ ಕಾರಣಕ್ಕಾಗಿ ಈಗ ಸದ್ಯದ ಮಟ್ಟಿಗೆ ನಮಗೆ ಆ ದಾಖಲೆಗಳನ್ನು ಕೊಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನೀವು ಕೇಳ್ತಾ ಇರುವಂತದ್ದು ಬರೋಬ್ಬರಿ 30-35 ವರ್ಷಗಳ ಹಿಂದಿನ ದಾಖಲೆಗಳನ್ನ ಹಾಗಾಗಿ ಇದರ ಸಂಪೂರ್ಣವಾದಂತ ಮಾಹಿತಿಯನ್ನು ನಾನು ನನ್ನ ಆಡಿಟರ್ಗಳ ಮೂಲಕವಾಗಿ ಪಡ್ಕೊಂಡು ತದನಂತರ ಕೊಡ್ತೀರಿ ಅಂತ ಕಳೆದ ಬಾರಿಯ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ರು ಆದರೆ ಈ ಬಾರಿ ಏನಂದ್ರೆ ಡಿಕೆ ಶಿವಕುಮಾರ್ ಜೊತೆಗೆ ಡಿಕೆ ಸುರೇಶ್ಗೂ ಸಹಿತ ಈ ಬಾರಿ ಏನಂದ್ರೆ ಇಡಿ ಕಂಟಕ ಶುರುವಾಗಿದೆ ಇದಕ್ಕೆ ಮೂಲವಾದಂತ ಕಾರಣ ಯಂಗ್ ಇಂಡಿಯಾಗೆ ಕೊಟ್ಟಿರತಕ್ಕಂತಹ ಏನಂದ್ರೆ ಹಣದ ಬಗ್ಗೆ 25 ಲಕ್ಷಗಳ ಹಣವನ್ನು ಯಾವ ಆಧಾರದ ಮೇಲೆ ಕೊಟ್ಟ್ರಿ ಮತ್ತೆ 25 ಲಕ್ಷ ರೂಪಾಯಿ ಕೊಟ್ಟಿರತಕ್ಕಂತಹ ಹಣದ ಆದಾಯದ ಮೂಲ ಏನು ಅನ್ನುವಂತಹ ಪ್ರಶ್ನೆಯನ್ನು ಸಹಿತ ಇವತ್ತು ಕೇಳುವಂತಹ ಸಾಧ್ಯತೆ ಇದೆ ಹಾಗಾಗಿಯೇ ಡಿಕೆ ಶಿವಕುಮಾರ್ ಅವರು ಇವತ್ತು ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಬರೋದಿಲ್ಲ ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ರು ಅಂದ್ರೆ ಮುಂದೂಡಬೇಕು ಇಡಿ ವಿಚಾರಣೆಯನ್ನು ಮತ್ತೆ ಮುಂದಿನ ಸಾರಿ ಬರ್ತೀನಿ ಅಂತ ಆದರೆ ಇಡಿ ಅಧಿಕಾರಿಗಳು ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದವನ್ನು ಕೊಟ್ಟಿಲ್ಲ ಕಾರಣ ಏನು ಅಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಅಷ್ಟೊಂದು ಬೇಡಿಕೊಂಡಿರುವಂತದ್ದು ಅಷ್ಟೊಂದು ಮನವಿ ಮಾಡಿಕೊಂಡಿರುವಂತಹ ಕಾರಣ ಈಗಾಗಲೇ ಕರ್ನಾಟಕದಲ್ಲಿ ಭಾರತ ಜೋಡೋ ಯಾತ್ರೆ ನಡೀತಾ ಇದೆ ಆ ಸಂದರ್ಭದಲ್ಲಿ ಸ್ವತಃ ಇವತ್ತು ಏನಂದ್ರೆ ಏನು ಮಠಕ್ಕೆ ಹೋಗುವಂತಹ ಕಾರಣ ಇತ್ತು ಹಾಗಾಗಿ ಅದರ ಸಂಪೂರ್ಣ ಉಸ್ತುವಾರಿಯನ್ನು ಡಿಕೆ ಸುರೇಶ್ ಮತ್ತೆ ಡಿಕೆ ಶಿವಕುಮಾರ್ ಅವರು ಹೊತ್ಕೊಂಡಿದ್ರು ಅಷ್ಟಾದರೂ ಸಹಿತ ಏನಂದ್ರೆ ಅವ್ರಿಗೆ ಏನಂದ್ರೆ ಈ ಒಂದು ಇಡಿ ವಿಚಾರಣೆಯಿಂದ ಏನ ಹಿಂದೆ ಸರಿಯೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಹಾಗಾಗಿ ಇವತ್ತಿನ ವಿಚಾರಣೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಏನಂದ್ರೆ 11 ಗಂಟೆಯಿಂದ ಆರಂಭ ಆಗಿರ್ತಕ್ಕಂತಹ ಇಡಿ ವಿಚಾರಣೆ ನಂತರವೇ ಗೊತ್ತಾಗಬೇಕಾಗಿರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಜಗದೀಶ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ